ಕಾವೇರಿ ನೀರಿನ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪು ಇವತ್ತು ನಮ್ಗೆಲ್ರಿಗೂ ಸಹ ಒಂದು ಬರೆಯನ್ನ ಎಳೆದಂತಾಗಿದೆ. ಆದ್ರೆ ಇವತ್ತು ನ್ಯಾಯಾಲಯದ ತೀರ್ಪನ್ನ ಈ ನಾಡಿನ ಪ್ರತಿಯೊಬ್ಬರು, ಈ ದೇಶದ ಪ್ರತಿಯೊಬ್ಬರು ಪ್ರಜೆಗಳು ಗೌರವಿಸಬೇಕು. ಯಾಕೆ ಈ ತೀರ್ಪು ಬಂತು, ಈ ತೀರ್ಪಿನ ಹಿನ್ನೆಲೆ ಏನು, ನಮ್ಮ ರಾಜ್ಯ ಸರ್ಕಾರಗಳು ಇವತ್ತು ನ್ಯಾಯಾಲಯದಲ್ಲಿ ಅಥವಾ ಸಂಬಂಧಪಟ್ಟಂತ ಏನು ಸಂಸ್ಥೆಗಳಿಗೆ ಕರ್ನಾಟಕದ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಭಾಸವಾಗಿದೆ. ಇವತ್ತು ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಅಥವಾ ಬೇರೆ ಯಾವುದೇ ಸರ್ಕಾರಗಳಿರಲಿ, ಅವರು ಅಧಿಕಾರದಲ್ಲಿದ್ದಾಗ ನಾವು ಮಾಡಿದ್ ಸರಿ, ನಾವು ಸರಿಯಾಗಿ ಮಾಡಿದ್ದು ಅಂತಾರೆ. ಅದೇ ಅಧಿಕಾರ ಕಳೆದು ಬೇರೆ ಪಕ್ಷ ಅಧಿಕಾರ ಬಂದ ನಂತರ ಇವರು ಸರಿ ಇಲ್ಲ, ಅಧಿಕಾರ ಸರಿಯಾಗಿ ಬಳಸಿಲ್ಲ ಅಥವಾ ಸಮರ್ಥವಾಗಿ ವಾದ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಸುಮಾರು 100 ವರ್ಷಗಳು ಹೆಚ್ಚು ಈ ಒಂದು ವಿವಾದ ಇರತಕ್ಕಂಥದ್ದು. ಈ 100 ವರ್ಷಗಳಲ್ಲಿ ನಾವು ಬಂದದ್ದು ಏನು, ಬ್ರಿಟಿಷ್ನವರ ಕಾಲದಿಂದ ಇಲ್ಲಿಯವರೆಗೆ ಬರೀ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಹೊರತು ಪಕ್ಕದ ತಮಿಳುನಾಡಿಗಲ್ಲ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಇರ್ಬೋದು, ಬಂದಂತವರು ಈ ನಾಡಿನ ಹಿತವನ್ನ ಕಾಪಾಡಬೇಕಾದ್ರೆ ಇದರಿಂದ ರೈತರ ಹೆಸರಲ್ಲಿ ಅಥವಾ ಕನ್ನಡದ ಹೆಸರಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುವಂತ, ಪ್ರಮಾಣ ವಚನ ಸ್ವೀಕರಿಸುವಂತವರು, ಈ ನಾಡಿನ ಐಕ್ಯತೆಗೆ ದುಡಿಯುವಂತವರು ಯಾಕೆ ತನ್ನ ಸಮರ್ಥವಾದ ವಾದವನ್ನ ಮಂಡಿಸಲಿಕ್ಕೆ ವಿಫಲರಾಗಿದ್ದಾರೆ. ಹಾಗಾಗಿ ನ್ಯಾಯಾಲಯದಲ್ಲಿ ಅಥವಾ ಏನು ಕಾವೇರಿ ನಿರ್ವಹಣಾ ಮಂಡಳಿಯಲ್ಲಿ ಇವರು ತಮ್ಮ ವಾದವನ್ನ ಸಮರ್ಥವಾಗಿ ಸಾಕ್ಷ್ಯಾಧಾರಗಳನ್ನ ಒದಗಿಸಿ ವಸ್ತುಸ್ಥಿತಿಯನ್ನ ತಿಳಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿ ಜಯಕರ್ನಾಟಕ ಸಂಘಟನೆ ಈ ನಾಡಿನ ಜನಪ್ರತಿನಿಧಿಗಳನ್ನ ಮತ್ತೆ ಸಂಬಂಧಪಟ್ಟಂತ ಏನು ಅಧಿಕಾರಿಗಳಿದ್ದಾರೆ ಇವ್ರನ್ನ ತೀವ್ರವಾಗಿ ಖಂಡಿಸಬೇಕಾಗುತ್ತೆ. ಹಾಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತು ಇವತ್ತು ನಾಡಿನ ಒಳಿತಿಗೆ, ನಾಡಿನ ರೈತರ ಬದುಕಿಗೆ, ಈ ಬೆಂಗಳೂರು ಮತ್ತೆ ವಿವಿಧ ನಗರಗಳಿಗೆ ಕುಡಿಯುವ ನೀರಿಗೆ ಇವತ್ತು ಅನ್ಯಾಯ ಆಗ್ತದೆ. ಹಾಗಾಗಿ ಇವತ್ತು ತಕ್ಷಣ ಇವತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆಯ ಜೊತೆಗೆ ಅಂದ್ರೆ ಸಂಘಗಳನ್ನ ರೈತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಇವತ್ತು ಎಲ್ಲ ಈ ನಾಡಿನ ಸಂಸದರು, ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಇವತ್ತು ಕೇಂದ್ರ ಸರ್ಕಾರದ ಸಚಿವರನ್ನ, ಪ್ರಧಾನಮಂತ್ರಿಗಳನ್ನ ಇವತ್ತು ಮನವರಿಕೆ ಮಾಡಿಕೊಟ್ಟು ಏನ್ ಇವತ್ತು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸೋದ್ರಲ್ಲಿ ಮುಂದಾಗ್ಬೇಕು. ಇಲ್ಲದೆ ಹೋದ್ರೆ ಜಯಕರ್ನಾಟಕ ಸಂಘಟನೆ ನಾಡಿನುದ್ದಗಲಕ್ಕೂ ನಾಳೆಯಿಂದಲೇ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.